ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ನಿಮಗೆ ವೃದ್ಧಿ ಸಂಧಿ ಬಗ್ಗೆ ನಾನು ಇದ್ದೀನಿ ವೃದ್ಧಿ ಸಂಧಿ ಓಕೆನಾ ಸೊ ತುಂಬ ಜನ ಕಮೆಂಟ್ ಮಾಡಿ ಹೇಳಿದರು ಸರ್ ನಮಗೆ ವೃದ್ಧಿ ಸಂಧಿ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಸೊ ಯಾವ ರೀತಿ ನಾವು ವೃದ್ಧಿ ಸಂಧಿನ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು ಸೊ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಈ ವಿಡಿಯೋ ಇಂದ ಯಾರಿಗಾದ್ರೂ ಒಬ್ಬರಿಗೆ ಆದರೆ ಅಷ್ಟೇ ಸಾಕು ಈ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಸೊ ಮೊದಲನೇದಾಗಿ ಫಸ್ಟ್ ಹೇಳ್ತೀನಿ ಕೇಳಿ ಅಂದರೆ ಯಾವ ರೀತಿ ವ್ಯಾಕರಣದ ಭಾಷೆಯಲ್ಲಿ ಹೇಳ್ತಾರೆ ಆ ರೀತಿ ಸಲ ಹೇಳ್ಬಿಡ್ತೀನಿ ನಿಮ್ಮ ತಲೆ ಕೆಡಿಸ್ಕೋಬೇಡಿ ನೋಡಿ ಆ ಆಕಾರಗಳ ಆ ಆಕಾರಗಳಿಗೆ ಆ ಕಾರಗಳಿಗೆ ಎ ಅಥವಾ ಐ ಕಾರಗಳು ಪರವಾದರೆ ಪರವಾದರೆ ವೇಡ್ರ ಸ್ಥಾನದಲ್ಲಿ ನಾವು ಐ ಕಾರ ನೋಡ್ತೀವಿ ಇಲ್ಲಿದೆಯಲ್ಲ ಐ ಕಾರ ನೋಡ್ತೀವಿ ಅದೇ ರೀತಿ ಆ ಆಕಾರಗಳ ಆಕಾರಗಳಿಗೆ ಓ ಅಥವಾ ಅವು ಕಾರಗಳು ಪರವಾದರೆ ಅವೇಡ್ರ ಸ್ಥಾನದಲ್ಲಿ ನಾವು ಇದೆಯಲ್ಲ ಔಕಾರಗಳನ್ನ ಕಾರಗಳನ್ನ ನೋಡ್ತೇವೆ ಸೊ ಈ ರೀತಿ ಹೇಳಿದಾಗ ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಏನಿದು ಈ ತರ ಇದೆಯಲ್ಲ ಹೆಂಗೆ ನಾವು ಫೈಂಡ್ಔಟ್ ಮಾಡೋದು ವೃತ್ತಿ ತಂದಿರಾ ಅಂತ ಕನ್ಫ್ಯೂಸ್ ಆಗುತ್ತಲ್ವಾ ಸೊ ಫಸ್ಟ್ ಈಸಿಯಾಗಿ ತಿಳ್ಕೊಂಬಿಡಿ ನೋಡಿಲಿ ಆ ಆಕಾರಗಳಿಗೆ ಏ ಐ ಕಾರಗಳು ಪರವಾದರೆ ಅದು ಐ ಕಾರ ಆಗುತ್ತೆ ಮತ್ತು ಆ ಕಾರಗಳಿಗೆ ಓ ಔ ಕಾರಗಳು ಪರವಾದರೆ ಅದು ಅವು ಕಾರಗಳಾಗುತ್ತೆ ಇದಿಷ್ಟು ಸಿಂಪಲ್ ಓಕೆನಾ ಈಗ ಕೆಲವೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ ಒಂದು 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 ಪದ ತಗೊಳ್ಳೋಣ ಈಗ ಯಾವುದು ಏಕೈಕ ಓಕೆನಾ ನೋಡಿ ಏಕೈಕ್ಯ ಏಕೈಕ್ಯ ಓಕೆನಾ ಸೊ ಈ ಏಕೈಕನ ನಾವು ಬಿಡಿಸ್ದಾಗ ಯಾವ ರೀತಿ ಬಿಡಿಸ್ಬೇಕು ನಾವು ಏಕ ಪ್ಲಸ್ ಐಕ್ಯ ಓಕೆನಾ ಈ ರೀತಿ ಪದವನ್ನು ಬಿಡಿಸ್ಕೊತೀವಿ ಇದು ನಮಗೆ ಪೂರ್ವ ಪದ ಇದು ಉತ್ತರ ಪದ ಇದು ಅಂದರೆ ಎಲ್ಲ ಎಲ್ಲ ಸಂಧಿಗಳಿಗೂ ಕೂಡ ಇದೇ ಇರುತ್ತೆ ಬರೀ ವೃದ್ಧಿ ಸಂಧಿ ಅಂತಲ್ಲ ಎಲ್ಲ ಸಂಧಿಗಳಿಗೂ ಫಸ್ಟ್ ಏನು ಬರುತ್ತೆ ಇದು ಪೂರ್ವ ಪದ ಪೂರ್ವ ಪದ ಇಲ್ಲಿ ನೆಕ್ಸ್ಟು ಎರಡನೇ ಪದ ಬರುತ್ತಲ್ಲ ಅಂದರೆ ಬಿಡಿಸಿದಾಗ ಅದು ಉತ್ತರ ಪದ ಓಕೆನಾ ಉತ್ತರ ಪದ ಸೊ ಈಗ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯಕ್ಷರ ಎಲ್ಲ ಸಂಧಿಗಳಲ್ಲೂ ಅಷ್ಟೇ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ನೋಡಿದಾಗ ನಮಗೆ ಕ ಕ ಅಂದರೆ ಅದು ಆಕಾರ ಅಂದ್ರೆ ಆಕಾರದಿಂದ ಬಂದಿದೆ ಓಕೆನಾ ಈಗ ಅದೇ ಕೀ ಆಗಿದ್ರೆ ಈ ಖಾರ ಕೀ ಆಗಿದ್ರೆ ಈ ಖಾರ ಕೂ ಆಗಿದ್ರೆ ಕಾರ ಈ ಥರ ಓಕೆನಾ ಸೊ ಇಲ್ಲಿ ಕಾ ಇದೆ ಅಲ್ವಾ ಅಂದ್ರೆ ನೋಡಿ ಆ ಆಕಾರಗಳಿಗೆ ಕಾರ ಬಂದಿದೆ ಯಾವ್ದು ಬಂದಿದೆ ಉತ್ತರ ಪದದ ಮೊದಲನೇ ಅಕ್ಷರ ನೋಡಬೇಕಾಗ ಐ ಕಾರ ಅಂದ್ರೆ ಇಲ್ಲಿ ನೋಡಿ ಆ ಆಕಾರಗಳಿಗೆ ಎ ಕಾರಗಳು ಪರವಾದ್ರೆ ಈಗ ನೋಡಿ ಪದದಲ್ಲಿ ನೋಡಿ ಏಕೈಕ್ಯ ಅಂದ್ರೆ ಇಲ್ಲೂ ಕೂಡ ಐ ಬರುತ್ತೆ ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಪದನ ಅಂದರೆ ಆ ಆಕಾರಗಳಿಗೆ ಎ ಕಾರಗಳು ಪರವಾಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಆ ಕಾರಕ್ಕೆ ಐ ಕಾರ ಪರವಾಗಿದೆ ಪದ ಓದ್ದಾಗ ನಮಗೆ ಐಕಾರ ಬರ್ತಾ ಇಲ್ಲಿ ಎ ಕೈ ಕೈ ಇಲ್ಲಿ ಅರ್ಥ ಆಗ್ತಾ ಇದೆ ಆ ಕೈ ಅಂದಾಗ ಐ ಕಾರ ಬರ್ತಾ ಇದೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಈಗ ಜನೈಕ್ಯ ಜನೈಕ್ಯ ಓಕೆನಾ ಸೊ ಈ ಪದವನ್ನು ಬಿಡಿಸ್ದಾಗ ನಾವು ಜನ ಪ್ಲಸ್ ಐಕ್ಯ ಈ ರೀತಿ ಬಿಡಿಸ್ತೀವಿ ಓಕೆನಾ ಇಲ್ಲೂ ಕೂಡ ನೋಡಿ ನಾ ಅಂದರೆ ಆಕಾರ ಓಕೆ ಐ ಅಂದರೆ ಐಕಾರ ಸೊ ಇಲ್ಲಿ ನೋಡಿ ಇಲ್ಲೂ ಕೂಡ ಆಕಾರಗಳಿಗೆ ಎ ಕಾರಗಳು ಪರವಾಗಿದೆ ಅಂದರೆ ಆಕಾರಕ್ಕೆ ಇಲ್ಲೂ ಕೂಡ ಐಕಾರ ಬಂದಿದೆ ಪದದಲ್ಲಿ ನೋಡಿ ಜನೈ ಐ ಐ ಬೈ ಇದೆ ಸೊ ಈ ಥರ ಅದೇ ಇವಾಗ ಇನ್ನೊಂದು ಬೇರೆ ಪದ ಯಾವುದು ವನ ಔಷಧಿ ವನ ಔಷಧಿ ಓಕೆನಾ ಸೊ ಈ ಪದ ಬಿಡಿಸಿದಾಗ ನಮಗೆ ವನ ಪ್ಲಸ್ ಔಷಧಿ ಓಕೆನಾ ಈಗ ಇಲ್ಲಿ ನೋಡಿ ಇಲ್ಲೂ ಕೂಡ ಆಕಾರ ಇದೆ ಇಲ್ಲಿ ಔಕಾರ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ಆಕಾರಗಳಿಗೆ ಓ ಔಕಾರಗಳು ಪರವಾದರೆ ಇದು ಬಂದ್ರು ಕೂಡ ಸಂಧಿಗೆ ಬರುತ್ತೆ ಎ ಐ ಕಾರಗಳು ಬಂದರೂ ಕೂಡ ಸಂಧಿಗೆ ಬರುತ್ತೆ ಸೊ ನೋಡಿ ಆಕಾರಕ್ಕೆ ಇಲ್ಲಿ ಔಕಾರ ಬಂದಿದೆ ಅದೇ ರೀತಿ ಪದವನ್ನು ಓದ್ಬೇಕಾದ್ರೆ ಔ ಅನ್ನೋದು ಬರುತ್ತೆ ಸೊ ಇದಿಷ್ಟೆ ಇದು ಸಂಧಿಗೆ ಎಕ್ಸಾಂಪಲು ನಿಮ್ಗೆ ಇಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇದೆಲ್ಲ ಇದು ಮಾಡೋದ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಏನ್ ಮಾಡಿ ಗೊತ್ತಾ ಪದವನ್ನು ಒಂದ್ಸಲ ಓದಿ ಅಂದರೆ ಯಾವ ಪದ ಕೊಟ್ಟಿರ್ತಾರೆ ನಿಮಗೆ ಸಂಧಿಗೆ ಕೆಲವೊಂದು ಪದ ಕೊಟ್ಟಿರ್ತಾರಲ್ವಾ ಸೊ ಆ ಪದದಲ್ಲಿ ನಿಮಗೆ ಐ ಕಾರನೋ ಅಥವಾ ಔಕಾರನೋ ಈ ಥರ ಮಧ್ಯದಲ್ಲಿ ನೋಡಿ ಈ ಥರ ಜನ ಐ ಅಥವಾ ಜನೌ ಔ ಈ ಥರ ಏನಾದರೂ ಬಂದರೆ ಔ ನೋಡಿ ಅವು ಬಂದಿದ್ದೀಲಿ ಈ ಥರ ಔಕಾರ ಏನಾದರೂ ಬಂದರೆ ಅಥವಾ ಐ ಕಾರ ಬಂದರೆ ಸೊ ಅದನ್ನು ನೀವು ಆ ಪ ಆ ಥರ ಉಚ್ಚಾರಣೆ ಬಂದರೆ ಅದನ್ನು ಅಂತ ನೀವು ಬೇಕಾದ್ರೆ ತಿಳ್ಕೊಬೋದು ಅಲ್ಲಿ ಸೊ ಇದಿಷ್ಟು ಸಂಧಿ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂತೀನಿ ವೃದ್ಧಿಸಂಧಿ ಅಂದರೆ ಏನು ಅಂತ ಸಿಂಪಲಾಗಿ ಹೇಳ್ಕೊಡೋಕೆ ಟ್ರೈ ಮಾಡಿದ್ದೀನಿ ಸೊ ಇದಿಷ್ಟು ವೃದ್ಧಿ ಸಂಧಿ ಬಗ್ಗೆ